ನಮಸ್ಕಾರ. ಇಂದು ನಾವು 2021 ಮತ್ತು 22ನೇ ಸಾಲಿಗೆ ಅಪೆಂಡಿಕ್ಸ್ ಬಿ ಅಂದರೆ ಬಜೆಟ್ ಎಸ್ಟಿಮೇಷನ್ ಅನ್ನು ನಿರ್ದಿಷ್ಟ ನಮೂನೆಯಲ್ಲಿ ಯಾವ ತರಹವನ್ನು ತಯಾರು ಮಾಡಬೇಕಾಗಿರೋ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯೋಣ. ನಾನು ಕಿಶನ್ ಕುಲಕರ್ಣಿ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೆ ಸ್ವಾಗತಿಸುತ್ತಾ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನಿದು ಇದು 2021-22ನೇ ಆರ್ಥಿಕ ವರ್ಷಕ್ಕೆ ನಮ್ಮ ಶಾಲೆಯಲ್ಲಿ ಮಂಜೂರಾದ ಹುದ್ದೆಗಳಿಗೆ ಅನುದಾನದ ಬೇಡಿಕೆ ಕುರಿತಾಗಿ ಈ ಒಂದು ಅಪೆಂಡಿಕ್ಸನ್ನು ನಾವು ತುಂಬಬೇಕಾಗುತ್ತದೆ. ಇದರಲ್ಲಿ ಈಗಾಗಲೇ ಈ ನಮೂನೆಗಳು ತಮ್ಮ ಹತ್ರ ಬಂದಿದ್ದಾವೆ ಅಂತ ನಾನು ಭಾವಿಸುತ್ತಾ ಇದರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಪ್ರಪ್ರಥಮವಾಗಿ ಇಲ್ಲಿ 2021-22ನೇ ಸಾಲಿನ ಅಪೆಂಡಿಕ್ಸ್ ಬಿ ಅನ್ವಯ ಮಂಜೂರಾದ ಕಾರ್ಯನಿರತ ಹಾಗೂ ಖಾಲಿ ಹುದ್ದೆಗಳ ಮಾಹಿತಿ ಘೋಷವಾರಿ ಅಂತ ಒಂದು ಅನುಬಂಧ ಇದೆ. ಇದು ಅನುಬಂಧ 1A ಅಂತ ಇದಕ್ಕೆ ಹೆಸರಿದೆ. ಈ ಅನುಬಂಧವನ್ನು ತುಂಬುವಕ್ಕಿಂತ ಮೊದಲು ಪ್ರಪ್ರಥಮವಾಗಿ ನಾವು ಅಪೆಂಡಿಕ್ಸ್ ಬಿ ಅನ್ನು ತಯಾರು ಮಾಡಬೇಕಾಗುತ್ತದೆ. ಅದರ ನಂತರ ಈ ಎಲ್ಲ ಅನುಬಂಧಗಳು ತನ್ನ ತಾನೇ ತುಂಬಲಿಕ್ಕೆ ಅನುಕೂಲ ಆಗುತ್ತದೆ. ಅಪೆಂಡಿಕ್ಸ್ ಬಿ ಅನ್ನು ಯಾವ ಥರ ತಯಾರು ಮಾಡಬೇಕು ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನಾವು ನೋಡೋಣ. ಈ ಅಪೆಂಡಿಕ್ಸ್ ಬಿ ಅಂತಂದರೆ ಅನುಬಂಧ 2. ಇಲ್ಲಿ ಪ್ರಪ್ರಥಮವಾಗಿ ಕಚೇರಿ ಹೆಸರು ಮತ್ತು ವಿಳಾಸ ಅಂತ ಒಂದು ಕಾಣುತ್ತೆ. ಅದರಲ್ಲಿ ನಿಮ್ಮ ಶಾಲೆಯ ಹೆಸರು ಮತ್ತು K1 ಅಂದರೆ HRMS DDO ಕೋಡನ್ನು ನಮೂದಿಸಬೇಕು. ಇಲ್ಲಿ 2021-22ನೇ ಸಾಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ವೇತನ ತುಟ್ಟಿ ಭತ್ಯೆ ಹಾಗೂ ಇತರೆ ನಿಗದಿತ ಭತ್ಯೆಗಳು ಅಪೆಂಡಿಕ್ಸ್ ಬಿ ಪ್ರಕಾರ ಅಂದಾಜು ಆಯವ್ಯಯ ವಿವರ ಲೆಕ್ಕ ಶೀರ್ಷಿಕೆ ಅಂತ ಇದು ಇರುತ್ತದೆ. ಈ ಲೆಕ್ಕ ಶೀರ್ಷಿಕೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಎರಡು ವಿಧದ ಶಾಲೆಗಳು ಇವೆ. ಒಂದು RMSE ಶಾಲೆಗಳು, ಇನ್ನೊಂದು ನಾನ್ ಪ್ಲ್ಯಾನ್ ಶಾಲೆಗಳು. ನಾನ್ ಪ್ಲ್ಯಾನ್ ಶಾಲೆಗಳಿಗೆ ಈ ಲೆಕ್ಕ ಶೀರ್ಷಿಕೆ 2202-00-102-062 ಯೋಜನೆ ಥರ ಅಂತಿರುತ್ತದೆ. RMSE ಶಾಲೆಗಳಿಗೆ 2202-00-101-0-19 ಯೋಜನೆ ಥರ ಎಂದು ಇರುತ್ತದೆ. ಈಗ ಕೆಳಗಡೆ ಬಂದಾಗ ಇಲ್ಲಿ ಒಂದು ಪ್ರೊಫಾರ್ಮ ಇದೆ. ಅದರಲ್ಲಿ ಪ್ರಪ್ರಥಮ ಕ್ರಮ ಸಂಖ್ಯೆ ಇದೆ, ಸರ್ಕಾರಿ ನೌಕರನ ಹೆಸರು, ಕಾರ್ಯನಿರ್ವಹಿಸುತ್ತಿರುವ ಸ್ಥಳದ ಹೆಸರು, ಪದನಾಮ, ಹುದ್ದೆ ಸಂಬಂಧಿಸಿದ ವೇತನ ಶ್ರೇಣಿ, ಕನಿಷ್ಠ ಮತ್ತು ಗರಿಷ್ಠ 1/1/21-31/3/2022 ಇರುವ ಮೂಲ ವೇತನ, 12 ತಿಂಗಳ ಒಟ್ಟು ವೇತನ, ವರ್ಷದಲ್ಲಿ ಬರುವ ವಾರ್ಷಿಕ ಬಡ್ತಿಗಳು, 12 ತಿಂಗಳ ಒಟ್ಟು ವೇತನ ಮತ್ತು ವಾರ್ಷಿಕ ಬಡ್ತಿ ಸೇರಿಸಿ 8+11. ಅದರ ನಂತರ ಒಂದು ದೊಡ್ಡ ಕಾಲಮ್ ಇದೆ, 2021-22ನೇ ಸಾಲಿನಲ್ಲಿ ಪಡೆಯಬಹುದಾದಂಥ ಭತ್ಯೆಗಳು, 12 ತಿಂಗಳಿಗೆ ಒಟ್ಟು ಮೊತ್ತ, ತುಟ್ಟಿ ಭತ್ಯೆ, ಬಾಡಿಗೆ, ವೈದ್ಯಕೀಯ, ಪ್ರವಾಸ, ಗಳಿಕೆ ರಜೆ, ವಿಕಲಚೇತನ, ಇತರೆ 2021-22ನೇ ಸಾಲಿನ ಒಟ್ಟು ಅಂದಾಜು ಮೊತ್ತ ಕಾಲಮ್ 12-19. ಕಡ್ಡಾಯವಾಗಿ ದಯವಿಟ್ಟು ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈ ಒಂದು ಪ್ರೊಫಾರ್ಮ ಏನಿದೆ ಅಲ್ಲ ಇದರಲ್ಲಿ ಯಾವುದೇ ಬದಲಾವಣೆಗಳನ್ನು ತಯಾರು ಮಾಡಬೇಕಾದರೂ ಮಾಡಬೇಡಿ. ಇಲ್ಲಿ ಒಟ್ಟಾರೆ 20 ಕಾಲಮ್ಗಳು ಇರುತ್ತವೆ. ಅದೇ 20 ಕಾಲಮ್ಗಳಲ್ಲಿನೇ ನೀವು ತಯಾರಿಸಿದರೆ ಇದು ಕ್ರೋಢೀಕರಣ ಮಾಡಲಿಕ್ಕೆ ಅನುಕೂಲವಾಗುತ್ತದೆ. ಮತ್ತು ಈ ಒಂದು ಪ್ರೊಫಾರ್ಮ ತಯಾರು ಮಾಡಬೇಕಾದರೆ ಎಕ್ಸೆಲ್ ಶೀಟ್ನಲ್ಲಿ ತಯಾರಿಸಬೇಕು, ವರ್ಡ್ ಶೀಟ್ನಲ್ಲಿ ತಯಾರಿಸಬಾರದು. ಇಲ್ಲಿ ಸರ್ಕಾರಿ ನೌಕರನ ಹೆಸರನ್ನು ನೀವು ನಮೂದಿಸ್ತೀರಿ ಅಂತಂದರೆ, ಈಗ ನಮ್ಮ ಶಾಲೆ ಯಾವುದೇ ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳಿಂದ ನಾವು ಪ್ರಾರಂಭ ಮಾಡಬೇಕು. HM ಆಗಿದ ಮೇಲೆ ಸಹಶಿಕ್ಷಕರು ಅಂದರೆ ಇದು ಅನುಕೂಲ ಅಂತ ಹೇಳ್ತಾ ಇದ್ದೀನಿ ನಾನು, ಆ ಥರ ಏನಿಲ್ಲ. ನೀವು ಹಾಜರಿಯಲ್ಲಿ ಯಾವ ಕ್ರಮವಾಗಿ ನೀವು ಹಾಜರಿ ಬರೀತೀರಿ ಅದೇ ಕ್ರಮವಾಗಿ ಇಲ್ಲಿ ಸಿಬ್ಬಂದಿಗಳನ್ನು ತಗೊಂಡಾಗ, ಮತ್ತು ಕೊನೆಯದಾಗಿ ನೀವು ಖಾಲಿ ಹುದ್ದೆಗಳು ಬರೀತೀರಿ ಆ ಕೊನೆಯದಾಗಿ ಖಾಲಿ ಹುದ್ದೆಗಳು ತಗೊಂಡಾಗ ಈ ಅಪೆಂಡಿಕ್ಸ್ ಬಿ ಅನ್ನು ತಯಾರಿಸಲಿಕ್ಕೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಆ ಶಿಕ್ಷಕರ ಹೆಸರು ಬರೀತೀರಿ, ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದ ಹೆಸರು ಅಂತಂದರೆ ನಿಮ್ಮ ಶಾಲೆಯ ಹೆಸರು ಆಗಿರುತ್ತದೆ, ಪದನಾಮ, ಅವ್ರ ಮೂಗು ಇದ್ದಾರೆ, ಸಹಶಿ ಇದ್ದಾರೆ, ವಿಶೇಷ ಶಿಕ್ಷಕರಿದ್ದಾರೋ, ದೈಹಿಕ ಶಿಕ್ಷಕರಿದ್ದಾರೋ, ಪ್ರೌಢದಾಸ ಇದ್ದಾರೋ, ದ್ವಿದಾಸ ಇದ್ದಾರೋ, ಗ್ರೂಪ್ ಡಿ ಇದ್ದಾರೆ, ಅಟೆಂಡರ್ ಇದ್ದಾರೆ, ಏನಿದೆ ಆ ಪದನಾಮ ಬರೀಬೇಕು. ಈ ಹುದ್ದೆಗೆ ಸಂಬಂಧಿಸಿದ ವೇತನ ಶ್ರೇಣಿ ಅಂದರೆ ಉದಾಹರಣೆಗಾಗಿ ನಾನು 2 ಉದಾಹರಣೆ ಕೊಡ್ತೀನಿ. ಒಂದು ಮುಖ್ಯ ಗುರುಗಳ
ಇದು ಉದಾಹರಣೆ ತಗೊಂಡಾಗ 43,100 ಲಿಂದ ಈ ಒಂದು ವೇತನ ಶ್ರೇಣಿ ಪ್ರಾರಂಭ ಆಗುತ್ತದೆ. ಅದೇ ತರವಾಗಿ ಸಹಶಿಕ್ಷಕರ ಅಂದರೆ ಪ್ರೌಢಶಾಲಾ ಸಹಶಿಕ್ಷಕರ ಕನಿಷ್ಠ ವೇತನ ಶ್ರೇಣಿ 33,450 ರಿಂದ 62,600 ರೂಪಾಯಿ ಈ ತರ ಆಗುತ್ತದೆ. ಈ ಒಂದು ಎಲ್ಲ ವೇತನ ಶ್ರೇಣಿಗಳು ತಾವು 6ನೇ ವೇತನ ಆಯೋಗದ ಏನು ಸಂಚಿಕೆ ಇದೆ ಆ ಸಂಚಿಕೆಯಲ್ಲಿ ನೋಡಿಬಿಟ್ಟು ತಾವುಗಳನ್ನು ಪಡ್ಕೋಬಹುದು. ಈಗ 7ನೇ ಕಾಲಂಗೆ ಬಂದಾಗ 1421 ರಿಂದ 313 ರವರೆಗೆ ಇರುವ ಮೂಲವೇತನ, ಈ ಮೂಲವೇತನವನ್ನು ನಿಗದಿಪಡಿಸುವಾಗ 1421 ಕ್ಕೆ ಆ ಸರ್ಕಾರಿ ನೌಕರನ ಅಥವಾ ಆ ಶಿಕ್ಷಕನ ಆಗುವ ಮೂಲವೇತನ ಅಂದರೆ 2021 ಮಾರ್ಚ್ ಗೆ ಲಭ್ಯವಿರುವ ಮೂಲವೇತನವನ್ನು ಇಲ್ಲಿ ನಾವು ಬರಿಬೇಕು. ಅದಕ್ಕೆ 8-12 ಅಂದರೆ 12 ತಿಂಗಳು. ಸಪೋಸ್ ಈಗ ಉದಾಹರಣೆಗಾಗಿ 43,100 ಅಂತ ಬೇಸಿಕ್ ಇದ್ದರೆ 43,100 ಗುಣಿಲೆ 12 ಬರುವ ಉತ್ತರವನ್ನು ಈ 7ನೇ ಕಾಲಂನಲ್ಲಿ ತುಂಬಬೇಕು, ಸಾರಿ 8ನೇ ಕಾಲಂನಲ್ಲಿ ತುಂಬಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ 43,100 ಅಂತ ಬರಿತೀರಿ 7ನೇ ಕಾಲಂನಲ್ಲಿ ಮತ್ತು 8ನೇ ಕಾಲಂನಲ್ಲಿ ಅದಕ್ಕೆ 8-12 ಮಾಡಿದ ಮೇಲೆ ಬರುವ ಮೊತ್ತವನ್ನು ಬರಿತೀರಿ. ನೆಕ್ಸ್ಟ್ 9ನೇ ಕಾಲಂನಲ್ಲಿ ವಾರ್ಷಿಕ ವೇತನ ಬಡ್ತಿಯ ದಿನಾಂಕ ಅಂದರೆ 1421 ರಿಂದ 31-3-22 ರವರೆಗೆ, ಅಂದರೆ ಇಲ್ಲಿ ಸಹಜವಾಗಿ ಇಂದಿನ ಪರಿಸ್ಥಿತಿಯಲ್ಲಿ 1-7-21 ಅಥವಾ 1-1-22 ಈ ಎರಡು ವೇತನ ಬಡ್ತಿ ದಿನಾಂಕಗಳು ಬರುತ್ತವೆ. ಈಗ ವೇತನ ವಾರ್ಷಿಕ ವೇತನ ಬಡ್ತಿಯ ದರ 10ನೇ ಕಾಲಂನಲ್ಲಿ ಬರೀಬೇಕು. ಅಂದರೆ ಅದು 850 ಇರುತ್ತದೆಯೋ, 950 ಇದೆಯೋ, 1100 ಇದೆಯೋ, 1450 ಇದೆಯೋ, 1250, 1650 ಈ ಥರ ವಿವಿಧ ಭಾಗಗಳಲ್ಲಿ ವೇತನ ಬಡ್ತಿ ದರ ಇರುತ್ತದೆ. ಆ ವ್ಯಕ್ತಿಗೆ ಸಂಬಂಧಪಟ್ಟ ವೇತನ ಬಡ್ತಿ ದರವನ್ನು ಕಾಲಂ 10ರಲ್ಲಿ ನಾವು ನಮೂದಿಸಬೇಕು. ಮತ್ತು 11ನೇ ಕಾಲಂನಲ್ಲಿ ಆ ವಾರ್ಷಿಕ ವೇತನ ಬಡ್ತಿಗೆ 8-12 ಮಾಡಿ ಅಮೌಂಟನ್ನು ಬರೀಬೇಕು. 12ನೇ ಕಾಲಂಗೆ ಬಂದಾಗ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ನೋಡಿರಿ, 8+11 ಅಂದರೆ ಈ 8ನೇ ಕಾಲಂ 12 ತಿಂಗಳ ಒಟ್ಟು ವೇತನ ಮತ್ತು 1 ವರ್ಷದ ಒಟ್ಟು ವಾರ್ಷಿಕ ವೇತನ ಬಡ್ತಿಯ ದರ ಈ ಎರಡೂ ಸೇರಿ ಟೋಟಲನ್ನು ಇಲ್ಲಿ ಬರೀಬೇಕು. ಆವಾಗ ನಮಗೆ ಒಬ್ಬ ಸಿಬ್ಬಂದಿಯ 1 ವರ್ಷಕ್ಕೆ ಮಟ್ಟಿಗೆ ಬರುವಂತಹ ಮೂಲ ವೇತನ ಸಿಗುತ್ತದೆ. ಈ ಮೂಲ ವೇತನಕ್ಕೆ ಭತ್ಯೆಗಳನ್ನು ಕೊಡುವಾಗ ತುಟ್ಟಿ ಭತ್ಯೆ ಸಾಮಾನ್ಯವಾಗಿ 30%ಗೆ ನಿಗದಿಪಡಿಸಬೇಕು ಅಂತ ನಾನು ಒಂದು ಉದಾಹರಣೆ ಕೊಡ್ತೀನಿ. ಯಾಕಂತಂದರೆ 2019 ಜನವರಿಲಿಂದ ನಮಗೆ ತುಟ್ಟಿ ಭತ್ಯೆಯನ್ನು ಬಾಕಿ ಇರೋದರಿಂದ ಸರಾಸರಿಯಾಗಿ 4%ಅನ್ನು ನಾವು ತೆಗೆದುಕೊಂಡಾಗ 4 4 4 ಮತ್ತು 4 4 4 16+11 ಅಂತಂದರೆ ಇದು 27-28% ಆಗುತ್ತದೆ. ಅದಕ್ಕೊಂದು 3%ಅನ್ನು ಹೆಚ್ಚಿಗೆ ಮಾಡಿದಾಗ 30%ಅನ್ನು ನಾವು ಇಲ್ಲಿ ಹಾಕುವುದು ಸೂಕ್ತ ಎಂದು ಭಾವಿಸಿ 30%ಗೆ ತಾವು ಮಾಡಿದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ತುಟ್ಟಿ ಭತ್ಯೆ 30% ತಗೋಬೇಕು, ಮನೆ ಬಾಡಿಗೆ ಭತ್ಯೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಇದು 8% ತಗೋಬೇಕು. ವೈದ್ಯಕೀಯ ವೆಚ್ಚ ಗ್ರೂಪ್ ಬಿ ಅಂದರೆ ಮುಖ್ಯ ಗುರುಗಳು, ಪೂರ್ಣ ಪ್ರಮಾಣದ ಮುಖ್ಯ ಗುರುಗಳನ್ನು ಹೊರತುಪಡಿಸಿ ಎಲ್ಲರಿಗೆ 200 1 ವರ್ಷಕ್ಕೆ 2400 ಆಗುತ್ತೆ. ಆ 2400 ಫಿಕ್ಸ್ ಅಮೌಂಟನ್ನು ಇಲ್ಲಿ ಬರೀಬೇಕು. ಪ್ರವಾಸದ ಭತ್ಯೆಗಳು ನಮಗೆ ಯಾರಿಗೆ ಸಿಗೋದಿಲ್ಲ, ಹಾಗಾಗಿ ಈ ಕಾಲಂ 0 ಇಟ್ಕೋಬೇಕು. ಗಳಿಕೆ ರಜೆ 7ನೇ ಕಾಲಂನಲ್ಲಿ ಬರೆದಿರುವಂತಹ ಮೂಲ ವೇತನಕ್ಕೆ ಈ ತುಟ್ಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆಯನ್ನು ಸೇರಿಸಿದಾಗ ಬರೋ ಅಮೌಂಟನ್ನು 15 ಅಂದರೆ ÷2 ಅನ್ನು ಮಾಡಿ ಈ 17ನೇ ಕಾಲಂನ್ನು ತುಂಬಬೇಕು. ಅಂದರೆ ಇಲ್ಲಿ 43,100 ಇದ್ದರೆ 43,100ಕ್ಕೆ ಬರುವಂತಹ ತುಟ್ಟಿ ಭತ್ಯೆ ಮನೆ ಬಾಡಿಗೆ ಭತ್ಯೆ ಅದಕ್ಕೆ ÷2 ಮಾಡಿದಾಗ ಗಳಿಕೆ ರಜೆಯ ಮೊತ್ತವನ್ನು ನಿಮಗೆ ಸಿಗುತ್ತದೆ. ಯಾರಾದರೂ ನಿಮ್ಮ ಹತ್ರ ವಿಕಲಚೇತನರು ಇದ್ದರೆ ಅವರಿಗೆ ಶೇಕಡ 6ರಷ್ಟು ವಿಶೇಷ ಭತ್ಯೆಯನ್ನು ಸಿಗುತ್ತದೆ. ಆ ಶೇಕಡ 6ರಷ್ಟು ಇಲ್ಲಿ ನಮೂದಿಸಬೇಕು. ಆದರೆ ಅವರು ಕಡ್ಡಾಯವಾಗಿ ವಿಕಲಚೇತನ ಅಂದರೆ PH ಅಲೌನ್ಸನ್ನು ತೆಗೆದುಕೊಂಡವರು ಇರಬೇಕು. ಅದು ಬಿಟ್ಟು ಇತರೆ ಇದರಲ್ಲಿ ಯಾರಾದರೂ ಒಬ್ಬರು ಬ್ಲೈಂಡ್ ಅಥವಾ SFN ಅಥವಾ ಬೇರೆ ಬೇರೆ ಯಾವುದರ ಒಂದು ಭತ್ಯೆಗಳನ್ನು ತಗೋತಾ ಇದ್ದರೆ ಈ ಇತರೆ ಕಾಲಂನಲ್ಲಿ ನಮೂದಿಸಬೇಕು. ಮತ್ತು 20ನೇ ಕಾಲಂನಲ್ಲಿ
ಕಾಲಂ 20ನಲ್ಲಿ ಎಲ್ಲ ಒಟ್ಟು ಮೊತ್ತವನ್ನು ಪ್ರತಿಯೊಬ್ಬರಿಗೆ ನಮೂದಿಸಬೇಕು. ನಮೂದಿಸಿದಾಗ ಇಲ್ಲಿ ಕೆಳಗಡೆ ಕಾರ್ಯನಿರತ ಹುದ್ದೆಗಳಿಗೆ ಒಟ್ಟು ಮೊತ್ತ ಮತ್ತು ಖಾಲಿ ಹುದ್ದೆಗಳಿಗೆ ಒಟ್ಟು ಮೊತ್ತ, ಅಂದರೆ ನಿಮ್ಮ ಹತ್ರ ಸಪೋಸ್ 15 ಹುದ್ದೆಗಳನ್ನು ಮಂಜೂರಾಗಿದ್ದಲ್ಲಿ ಅದರಲ್ಲಿ 10 ಜನ ಕಾರ್ಯನಿರತರಾಗಿದ್ದಾರೆ, 5 ಜನ ಖಾಲಿ ಇದ್ದಾರೆ. ಈ ಕಾರ್ಯನಿರತ 10 ಜನರದ್ದು ಒಟ್ಟು ಮೊತ್ತ ಎಷ್ಟಿದೆ ಮತ್ತು 5 ಜನದ ಒಟ್ಟು ಮೊತ್ತ ಎಷ್ಟಿದೆ ಮತ್ತು ಒಟ್ಟಾರೆ ಎರಡೂ ಸೇರಿ ಒಟ್ಟಾರೆ ಮೊತ್ತವನ್ನು ಎಷ್ಟಿದೆ ಅಂತ ವಿಸ್ತೃತವಾಗಿ ನಮೂದಿಸಬೇಕು. ಈ ಅಪೆಂಡಿಕ್ಸ್ ಬಿ ಇಲ್ಲಿ ಮುಕ್ತಾಯ ಆಗುತ್ತದೆ. ಅದರ ನಂತರ ಕೆಳಗಡೆ ನಾವು ಹೋದಾಗ ಇನ್ನೂ ಒಂದು ನಮೂನೆ ಇದೆ, ಅನುಬಂಧ 8. ಇದು ಮತ್ತು ಲೆಕ್ಕ ಶೀರ್ಷಿಕೆ ನಾನು ಹೇಳಿದಾಗೆ ನಾನ್ ಪ್ಲ್ಯಾನ್ ಇದ್ದರೆ 62, ಆಯ್ತು ಆರ್ ಎಮ್ ಎಸ್ ಎ ಇದ್ದರೆ 19 ಹೆಡ್ ಆಫ್ ಅಕೌಂಟನ್ನು ತಗೊಳ್ಬೇಕು. ಇಲ್ಲಿ 2021 ಮತ್ತು 22ನೇ ಸಾಲಿಗೆ ಅಂದರೆ 1/4/2021 31/3/2022 ನಿವೃತ್ತರಾಗುವ ಸಿಬ್ಬಂದಿಗಳ ವಿವರವನ್ನು ಇಲ್ಲಿ ಈ ಒಂದು ನಮೂನೆಯಲ್ಲಿ ತುಂಬಿಕೊಡಬೇಕು. ಯಾರೂ ಇದ್ದಿಲ್ಲ ಅಂತಂದರೆ ನಿಲ್ಲ ಅಂತ ಕಡ್ಡಾಯವಾಗಿ ಕೊಡಬೇಕು. ಇಲ್ಲ ಅಂತಂದರೆ ಈ ಒಂದು ಇದು ಈ ಫಾರ್ಮನ್ನು ಕೈ ಬಿಡೋದು ತಪ್ಪು. ಇಲ್ಲ ಅಂದರೆ ಶೂನ್ಯ ವರದಿಯನ್ನು ಕಡ್ಡಾಯವಾಗಿ ಕೊಡಬೇಕು. ಈಗ ಮತ್ತೆ ಮೇಲ್ಗಡೆ ಬಂದಾಗ ಅಂದರೆ ಅಪೆಂಡಿಕ್ಸ್ ಬಿ ತಯಾರಾದಾಗ ನಮ್ಮದು ಈ ಒಂದು ಪ್ರಫಾರ್ಮವನ್ನು ತಯಾರಾಗುತ್ತೆ. ಇದರಲ್ಲಿ ಸಾಕಷ್ಟು ಹೆಡ್ ಆಫ್ ಅಕೌಂಟ್ಗಳನ್ನು ನಾವು ಕಾಣ್ತೀವಿ, ಸಾಕಷ್ಟು ದೊಡ್ಡ ಇದು ಪ್ರಫಾರ್ಮ ಇದೆ. ಆದರೆ ಇದರಲ್ಲಿ ಈ ಪ್ರಫಾರ್ಮ ತಯಾರು ಮಾಡಲಿಕ್ಕೆ ಒಂದೇ ಕಾರಣ ಏನಂತಂದರೆ ನಮ್ಮ ತಾಲೂಕಿನಲ್ಲಿ 4 ವಿಧದ ಶಾಲೆಗಳು ಬರುತ್ತವೆ. ಆ ಶಾಲೆಗಳಿಗೆ ಸಂಬಂಧಿಸಿದಂತೆ ಇದು ಕ್ರೋಢೀಕರಣ ತಕ್ಕಂತೆ ಇರೋದರಿಂದ ಇದರಲ್ಲಿ ನಾನು 62 ಮತ್ತು 19ಗೆ ಸಂಬಂಧಿಸಿದಂತೆ ಈ ಎರಡು ಕಾಲಮ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ತಾಲೂಕಾ ಪಂಚಾಯತ್ 19 ಅಂತಿದೆ, ಅದರ ನಂತರ ತಾಲೂಕಾ ಪಂಚಾಯತ್ 62 ಅಂತಿದೆ. ಇದರಲ್ಲಿ ಏನು ಮಾಡಬೇಕು ಅಂತ ನಾನು ಮಾದರಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನು ಮಾಡಬೇಕಂತಂದರೆ ಬ್ಲಾಕ್ ಹೆಸರು ಬರೆದಾಗ ನಿಮ್ಮ ಚಿಂಚೋಳಿ ಅಂತ ಬರೀತೀರಿ ನೀವು. ಇಲ್ಲಿ ಕೆಳಗಡೆ 2ನೇ ಕಾಲಮ್ನಲ್ಲಿ ನಿಮ್ಮ ಶಾಲೆಯ ಡಿ ಡಿ ಒ ಕೋಡನ್ನು ಹಾಕ್ತೀರಿ. ನಿಮ್ಮ ಶಾಲೆಗೆ ಮಂಜೂರಾದ ಹುದ್ದೆಗಳು ಎಷ್ಟು, ಮಂಜೂರಾದ ಹುದ್ದೆಗಳಿಗೆ ನಿಮಗೆ ಎಷ್ಟು ಅನುದಾನ ಬೇಡಿಕೆ ಇದೆ, ಅಂದರೆ ಒಟ್ಟಾರೆ ಮೊತ್ತ, ಅಪೆಂಡಿಕ್ಸ್ ಬಿನಲ್ಲಿ ಬಂದಿರುವಂತಹ ಒಟ್ಟಾರೆ ಮೊತ್ತ. ಅದರಲ್ಲಿ ಕಾರ್ಯನಿರತ ಹುದ್ದೆಗಳು ಎಷ್ಟು, ಆ ಕಾರ್ಯನಿರತ ಹುದ್ದೆಗಳಿಗೆ ನಿಗದಿಪಡಿಸಿದಂತಹ ಮೊತ್ತ ಎಷ್ಟು, ಖಾಲಿ ಹುದ್ದೆಗಳು ಎಷ್ಟು ಮತ್ತು ಖಾಲಿ ಹುದ್ದೆಗಳಿಗೆ ಒಟ್ಟಾರೆ ಮೊತ್ತ ಎಷ್ಟು, ಇದನ್ನು ಬಿಡಿಸಾಗಿ ನಿಮ್ಮ ಲೆಕ್ಕ ಶೀರ್ಷಿಕೆಗೆ ಸಂಬಂಧಿಸಿದ ಕಾಲಂನಲ್ಲಿ ಇನ್ನು ತುಂಬಬೇಕು. ಇದು ಆದಮೇಲೆ 1A ಅಂದ ಕ್ರೋಢೀಕರಣ ಘೋಷವಾರೆ ಬರುತ್ತೆ. ಅದರಲ್ಲಿ ಮತ್ತೆ ನೀವು 62 ಮತ್ತು 19 ಈ ಎರಡು ವಿಧಗಳು ಮಾತ್ರ ತೆಗೆದುಕೊಳ್ಳಬೇಕು. ಅದರಲ್ಲಿ ಮತ್ತೆ ಮಂಜೂರಾದ ಹುದ್ದೆಗಳು ಎಷ್ಟು, ಅದಕ್ಕೆ ಒಟ್ಟಾರೆ ಮೊತ್ತ ಎಷ್ಟು, ಖಾಲಿ ಹುದ್ದೆಗಳು ಎಷ್ಟು, ಒಟ್ಟಾರೆ ಮೊತ್ತ ಎಷ್ಟು, ಕಾರ್ಯನಿರತ ಹುದ್ದೆಗಳು ಎಷ್ಟು ಮತ್ತು ಒಟ್ಟಾರೆ ಮೊತ್ತ ಎಷ್ಟು, ಈ ಥರವಾಗಿ ಈ ಒಂದು ಆಯವ್ಯಯ ಅಂದಾಜವನ್ನು ನಾವು ತಯಾರಿಸಬೇಕಾಗುತ್ತದೆ. ಇದು ಬಿಟ್ಟು ಇನ್ನೂ ಒಂದು ಪ್ರಫಾರ್ಮದಲ್ಲಿ ನಿಮಗೆ ಲಭ್ಯವಿರುವ ಪ್ರಫಾರ್ಮದಲ್ಲಿ ಮಂಜೂರಾದ ಹುದ್ದೆಗಳಿಗೆ ವೇತನ ಶ್ರೇಣಿ ಅನುಗುಣವಾಗಿ ಒಂದು ಶೀಟ್ ಇದೆ. ಅದರಲ್ಲಿ ನಾನ್ ಪ್ಲ್ಯಾನ್ ಶಾಲೆಗಳು 62 ಮತ್ತು ಪ್ಲ್ಯಾನ್ ಶಾಲೆಗಳು ಇದು ಆರ್ ಎಮ್ ಎಸ್ ಸಿ ಶಾಲೆಗಳು 69ನಲ್ಲಿ ತಾವು ಇದು ಸಾರಿ 19ನಲ್ಲಿ ತಾವು ಆ ತುಂಬಬೇಕು. ಅದರಲ್ಲಿ 3 ಶೀಟ್ಗಳು ಇವೆ. ಆ 3 ಶೀಟ್ಗಳು ನಿಮಗೆ ಸಂಬಂಧಪಟ್ಟಿದಂತಹ ಒಂದು ಕಾರ್ಯನಿರತ ಹುದ್ದೆಗಳು, ಒಂದು ಖಾಲಿ ಹುದ್ದೆಗಳು, ಇನ್ನೊಂದು ಮಂಜೂರಾದ ಹುದ್ದೆಗಳು. ಅದರಲ್ಲಿ ಕಡ್ಡಾಯವಾಗಿ ವೇತನ ಶ್ರೇಣಿ ಅನುಗುಣವಾಗಿ ನಿಖರವಾಗಿ ಮಾಹಿತಿಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಈ ಒಂದು ಮಾಹಿತಿ ಅನುಬಂಧ ಎ ಅನುಬಂಧ 1A 1B ಅಪೆಂಡಿಕ್ಸ್ ಬಿ ಇರ ಪೂರ್ಣ ಮಾಹಿತಿಯನ್ನು ಇಲ್ಲಿ ಮುಕ್ತಾಯವಾಗಿರುತ್ತದೆ.